प्रशांत संबर्गी ड्रग्स सेवने विचार के संबंध पट्टे कट्टु कथे कपोल कल्पित कथे इवर सेवसिल्ल हागे हीगे इंतेल्ल मातित्तु आदरे FSL रिपोर्टर एल्लरू कूड वेट माड्ता इद्दरु अंद्रे हेळ्तारल्ल ई केळिद्दु सुळ्ळागबहुदु नोडिद्दु सुळ्ळागबहुदु निधानिसि परीक्षिसिदाग एल्लवू तिळियुवुदु अंत हेळि अदु इवरिगे अन्वय आगुत्ते अंत प्रशांत खंडित रमाकांत अवरे अनेकरु प्रशांत संबर्गी इदु ಪ್ರಚಾರಕ್ಕಾಗಿ ಹೆಣ್ಣು ಮಕ್ಕಳನ್ನ ಟಾರ್ಗೆಟ್ ಮಾಡಿದ್ದಾರೆ ನಟಿ ಮನಿರನ್ನ ಟಾರ್ಗೆಟ್ ಮಾಡಿದ್ದಾರೆ ಆಗ ಸಂಜನಾ ಅವರು ಕಣ್ಣೀರ್ ಹಾಕಿ ನಮ್ಮನ್ನ ಪ್ರಾಣಿ ಹೆಸರುಗಳನ್ನ ಕರೆದು ನನಗೆ ಕಸಿನೋ ಅಂದ್ರೆ ಗೊತ್ತಿಲ್ಲ ಶ್ರೀಲಂಕೆ ಅಂದ್ರೆ ಗೊತ್ತಿಲ್ಲ ಡ್ರಗ್ ಅಂದ್ರೆ ಗೊತ್ತಿಲ್ಲ ಪ್ರಚಾರಕ್ಕೋಸ್ಕರ ಪ್ರಶಾಂತ್ ಸಂಬರ್ಗಿತ್ರ ಮಾಡ್ತಾ ಇದ್ದಾರೆ ಅಂತ ಹೇಳಿದಾಗ ನಮ್ಮ ಫಿರ್ಯಾದಿ ನಮ್ಮ ಕಂಪ್ಲೇಂಟ್ ಏನಿತ್ತು ಅಂದ್ರೆ ನಾವು ರಿಹಬಿಲಿಟೇಟ್ ಮಾಡಿದ 145 ಜನ ಡ್ರಗ್ ನಿಂದ ಆಚೆ ತರಬೇಕು ಅವರು ಕೊಟ್ಟಿರತಕ್ಕಂತ ಮಾಹಿತಿ ಕೇವಲ 4 ಅಥವಾ 5 ಹೋಟೆಲ್ ಗಳಲ್ಲಿ ಪಬ್ ಗಳಲ್ಲಿ ಸಿಗುತ್ತೆ ಪಾರ್ಟಿ ಆಯೋಜಕರು ಒಬ್ಬರು ಅಥವಾ ಇಬ್ಬರು ಇರ್ತಾರೆ ಅದರಲ್ಲಿ ಹೆಚ್ಚಾಗಿ ಹೆಸರು ಕೇಳಿದ್ದು ಸಂಜನಾ ಉರ್ಫ್ ಅರ್ಚನಾ ಉರ್ಫ್ ಮೆಹರಾ ಗಿಲ್ಲಾನಿ ಹೀಗೆ ಈ ಹೆಸರುಗಳನ್ನು ನಾವು ತಗೊಂಡಾಗ ನಮ್ಮನ್ನ ಅನೇಕರು ಚಿತ್ರರಂಗದವರೇ ಅಲ್ಲ ಇವರು ಚಿತ್ರರಂಗ ಸಂಬಂಧವೇ ಇಲ್ಲ ಅಂತ ಹೇಳಿ ನಮ್ಮನ್ನ ಗೇಲಿ ಮಾಡಿ ಹಾಸ್ಯಾಸ್ಪದವಾಗಿ ನಮ್ಮನ್ನ ನೋಡಿ ನಮ್ಮ ಮಾತಿಗೆ ಮಾನ್ಯತೆ ಕೊಡದೆ ಲಘುವಾಗಿ ತಗೊಂಡಿದ್ರು ಆದ್ರೆ ಯಾವುದಕ್ಕೂ ನಾವು ಹಿಂದೇಟ್ ಹಾಕದನೆ ನಮ್ಮ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡಿ ನಾವು ಸಿಸಿಬಿ ಗೆ ಹೋಗಿ ಸೆಪ್ಟೆಂಬರ್ 11 ಕ್ಕೆ ಅದನ್ನ ರಿಜಿಸ್ಟರ್ ಮಾಡಿದ್ವಿ ನಾವು ಸೆಪ್ಟೆಂಬರ್ 3 2020 ಕ್ಕೆ ಪ್ರೆಸ್ ಕಾನ್ಫರೆನ್ಸ್ ಅನ್ನು ಕರೆದು ಆ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಈ ಎಲ್ಲಾ ನಟಿ ಮನೆಯರ ಹೆಸರನ್ನು ತುಪ್ಪದ ಹುಡುಗಿ ಮತ್ತು ಗಂಡ ಹೆಂಡತಿ ಚಿತ್ರ ನಟಿ ಇದ್ದಾರೆ ಅಂತ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ದೆ ರಮಕಾಂತ್ ವಾಟ್ ನೆಕ್ಸ್ಟ್ ಪ್ರಶಾಂತ್ ವಾಟ್ ನೆಕ್ಸ್ಟ್ ರಮಕಾಂತ್ ಈ FSL ರಿಪೋರ್ಟ್ ಅಲ್ಲಿ ದಿಕ್ಕು ತಪ್ಪಿಸಲಿಕ್ಕೆ ತುಪ್ಪದ ಹುಡುಗಿ ರಾಗಿಣಿ ದಿವೇದಿ ಅವರು ತಮ್ಮ ಕೂದಲಿನ ಸ್ಯಾಂಪಲ್ ಜೊತೆಗೆ ಮೂತ್ರದ ಸ್ಯಾಂಪಲ್ ಕೊಡಬೇಕಾಗಿತ್ತು ಆಗ ಯಾರೋ ಒಬ್ಬರ ವಕೀಲರ ಸಲಹೆ ಮೇರೆಗೆ ವಕೀಲರ ಮಾತಿಗೆ ಈ FSL ರಿಪೋರ್ಟ್ ಅನ್ನು ದಿಕ್ಕಿಸಬೇಕು ಕೋರ್ಟ್ ಅಲ್ಲಿ ಕೋರ್ಟ್ ಕೇಸ್ ವೀಕ್ ಮಾಡಬೇಕು ಅಂತ ಅವರು ಮೂತ್ರದ ಬದಲು ನೀರನ್ನ ಕೊಟ್ಟಿದ್ರು ಆಗ ನಾವು ಧ್ವನಿ ಎತ್ತಿದ್ದೆ ಇದು ದಿಕ್ಕಿಸಕ್ಕೆ ಮಾಡಿರತಕ್ಕಂತ ಒಂದು ಹುನ್ನಾರ ಒಂದು ಪಿತೂರಿ ತರ ಇದೆ ದಯವಿಟ್ಟು ಈಗ ನಾವು ಕೇಳೋದು ಒಂದೇ ಒಂದು ಇನ್ವೆಸ್ಟಿಗೇಷನ್ ಆಫೀಸರ್ ಗೆ ಅವರು ಅವರಿಗೆ ನೀರು ಕೊಟ್ಟಿದ್ದಕ್ಕೆ ಏನಾದ್ರು ಇನ್ನೊಂದು ಕೇಸ್ ಆಗಬಹುದಾ ಟ್ಯಾಂಪಿಂಗ್ ಆಫ್ ಎವಿಡೆನ್ಸ್ ಟ್ಯಾಂಪಿಂಗ್ ಆಫ್ ಮಿಸ್ಲೀಡಿಂಗ್ ಇನ್ವೆಸ್ಟಿಗೇಷನ್ ಆಫೀಸರ್ ಯಾಕೆ ಇನ್ನೊಂದು ಕೇಸ್ ಆಗಬಾರ್ದು ಅವ್ರ ಮೇಲೆ ಅಂತ ನಾನು ಕೇಳ್ತಾ ಇದ್ದೀನಿ ಅದ್ರ ಬಗ್ಗೆ ಏನಾದ್ರು ಒಂದು ಕಾನೂನಲ್ಲಿ ಪ್ರಾವಿಷನ್ ಇದ್ರೆ ಮತ್ತೆ ಅದ್ರ ಬಗ್ಗೆ ಒಂದು ಕೇಸ್ ಹಾಕ್ತೀನಿ ಈಗ ಫಾಲಿಕಲ್ ಟೆಸ್ಟ್ ಎನಫ್ ಅಲ್ವಾ ಪ್ರಶಾಂತ್ ಫಾಲಿಕಲ್ ಟೆಸ್ಟ್ ಅಲ್ಲಿ ಪ್ರೂವ್ ಆದ ಮೇಲೆ ಈಗ ನಾವು ಮೂತ್ರ ಪರೀಕ್ಷೆ ಎಸ್ ಅದು ಅದು ಒಂದು ಕೇಸೇ ನಾನು ಇಲ್ಲ ಅಂತ ಹೇಳ್ತಿಲ್ಲ ಅದನ್ನ ಇವರು ಮೂತ್ರ ಪರೀಕ್ಷೆಯಲ್ಲಿ ಒಂದು ಒಂದು ವಾರದ ಟೈಮ್ ಇರುತ್ತೆ ಒಂದು ದಿನದಿಂದ ಹಿಡಿದು ಒಂದು ವಾರದ ಒಳಗಾಗಿ ಮೂತ್ರ ರಕ್ತ ಪರೀಕ್ಷೆ ಮಾಡ್ಕೊಂಡ್ರೆ ಸಿಗಬಹುದಾಗುತ್ತೆ ಡ್ರಗ್ನ ಕೆಲವೊಂದು ಎವಿಡೆನ್ಸ್ ಗಳಲ್ಲಿ ಅಕಸ್ಮಾತ್ ಅದು ದಾಟಿಬಿಟ್ಟಿದ್ರೆ ಫಾಲಿಕಲ್ ಟೆಸ್ಟ್ ಅನಿವಾರ್ಯ ಅದು ಬಿಟ್ಟು ಬೇರೆ ಟೆಸ್ಟ್ ಇಲ್ಲ ಅದಕ್ಕೆ ಹಾಗಾಗಿ ಫಾಲಿಕಲ್ ಟೆಸ್ಟ್ ಅಲ್ಲೇ ಪ್ರೂವ್ ಆದ ಮೇಲೆ ಎಕ್ಸ್ಟ್ರಾ ಟೆಸ್ಟ್ ಇನ್ನೊಂದು ಕೂಡ ಅವಶ್ಯಕತೆ ಇದೆಯಾ ಅಂತ ನೋಡಿ ಒಲಿಂಪಿಕ್ಸ್ ಅಲ್ಲಿ ಡೋಪ್ ಟೆಸ್ಟ್ ಅಂತ ಮಾಡ್ತೀವಿ ಎಲ್ಲಾ ಕ್ರೀಡಾಪಟುಗಳು ತಾವು ಏನಾದರೂ ನಿಷೇಧಿತ ಡ್ರಗ್ ಅನ್ನು ತಗೊಂಡಿದ್ದಾರಾ ಅಥವಾ ಏನಾದರೂ ಒಂದು ಶಕ್ತಿ ಬರುವ ಡ್ರಗ್ಸ್ ಅನ್ನು ತಗೊಂಡಿದ್ದಾರ ಅಂತ ಡೋಪ್ ಟೆಸ್ಟ್ ಮಾಡ್ತೀವಿ ಆ ಡೋಪ್ ಟೆಸ್ಟ್ 1 ಇಯರ್ ವ್ಯಾಲಿಡಿಟಿ ಇದೆ ಅದು ಬ್ಲಡ್ ಅಲ್ಲಿ ಮತ್ತು ಯೂರಿನ್ ಅಲ್ಲಿ ಟ್ರೇಸಸ್ 1 ಇಯರ್ ವರೆಗೂ ಸಿಗುತ್ತೆ ಅಂತ ಡೋಪ್ ಟೆಸ್ಟ್ ಅಲ್ಲಿ ವೆರಿ ಕ್ಲಿಯರ್ ಆಗಿ ಅದನ್ನ ಮೆನ್ಷನ್ ಮಾಡಿದ್ದಾರೆ ಇಲ್ಲಿ ನಾನು ಕೇಳ್ತಿರೋ ಪ್ರಶ್ನೆ ಈ ಇನ್ವೆಸ್ಟಿಗೇಷನ್ ಆಫೀಸರ್ ಗೆ ದಿಕ್ ತಪ್ಪಿಸಕ್ಕೆ ಇವ್ರು ಏನಾದ್ರೂ ಅಡ್ವೊಕೇಟ್ ಅನ್ನ ಮಾತು ಕೇಳಿ ಈ ತರ ಮಾಡಿದ್ರ ಅಂತ ನನ್ನ ಪ್ರಶ್ನೆ ಸೊ ಈಗ ಕ್ವಾಲಿಕಲ್ ಟೆಸ್ಟ್ ಅಲ್ಲಿ ಬಂದಿರೋದು ಒಳ್ಳೆಯ ವಿಷಯ ಬಟ್ 145 ಪೇಜ್ 145 ಪೇಜ್ ಗಳ ಒಂದು ಏನು ಚಾರ್ಜ್ ಶೀಟ್ ಇದೆ ಅದನ್ನ ಒಂದ್ಸರಿ ನೀವು ಪಾಟನ್ಪೇಟೆ ಪೊಲೀಸ್ ಸ್ಟೇಷನ್ ತೆಗೆದು ನೋಡಿದಾಗ ನಿಮ್ಗೆ ಏನ್ ಗೊತ್ತಾಗುತ್ತೆ ಅಂದ್ರೆ ದೇರ್ ಆಲ್ಸೋ ಮೈಟ್ ಬಿ ಅ ಕಲೂಷನ್ ವಿತ್ ಪೆಡ್ಲರ್ಸ್ ಅಂತ ಇದೆ ಬಟ್ ಅದನ್ನ ಸಾಕ್ಷಿ ಸಮೇತವಾಗಿ ಅವ್ರು ಕಂಡುಹಿಡಿಬೇಕು ಅದಕ್ಕೋಸ್ಕರ ನಮ್ಮ ಮುಂದಿನ ಹೆಜ್ಜೆ ಪೆಡ್ಲರ್ ಸಂಪರ್ಕಕ್ಕೆ ಸಂಬಂಧಪಟ್ಟಂತೆ ಈಗ ಇವರು ವಾಟ್ಸಪ್ ಕಾಲ್ ವಾಟ್ಸಪ್ ಚಾಟ್ ಅಥವಾ ಬೇರೆ ರೀತಿ ಕಾಲ್ ಡೀಟೇಲ್ಸ್ CDR ಇವೆಲ್ಲವನ್ನು ಕೂಡ ತೆಗೆದಾಗ ಅದರಲ್ಲಿ ಒಂದು ಹಂತಕ್ಕೆ ಆ ವಿಡಿಯೋ ಕಾಲ್ ಮಾಡಿರಬಹುದು ಅಥವಾ ನಾರ್ಮಲ್ ವಾಟ್ಸಪ್ ಕಾಲ್ ಮಾಡಿರಬಹುದಾಗತ್ತೆ ಅದರ ಸಾಕಷ್ಟು ಎವಿಡೆನ್ಸ್ ಇರಬೇಕಲ್ವಾ ಮೊಬೈಲ್ ಡೇಟಾವನ್ನ ಇವರು ಡ್ರೈವ್ ಮಾಡಿದಾಗ ಸಿಕ್ಕಿರಬೇಕಲ್ವಾ ಪ್ರಶಾಂತ್ ಒಂದು ಮೇಲ್ನೋಟಕ್ಕೆ ಚಾರ್ಜ್ ಶೀಟ್ ಅಲ್ಲಿ ನಾನು ಅದನ್ನ ಓದಿದಾಗ ಏನ್ ಅನಿಸ್ತು ಅಂದ್ರೆ ಪಾರ್ಟಿಯನ್ನ ಆರ್ಗನೈಸ್ ಮಾಡ್ತಾ ಇದ್ದಿದ್ದು ಸಂಜನಾ ಪಾರ್ಟಿಗೆ ಆಹ್ವಾನ ಮತ್ತು ಇನ್ವಿಟೇಷನ್ ಕೊಡ್ತಾ ಇದ್ದಿದ್ದು ಸಂಜನಾ ಡ್ರಗ್ ಅನ್ನ ಮಾರ್ತಾ ಇದ್ದಿದ್ದು ಪೆಡ್ಲರ್ ಪೆಡ್ಲರ್ ಯಾರು ಇರಲಿಲ್ಲ ಬಟ್ ಲೂಮ್ ಪೇಪರ್ ಆತ ಡ್ರಗ್ ಅನ್ನ ಸಂಜನಾ ಕೊಡ್ತಾ ಇದ್ದ ಅದನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದಿದ್ದು ಒಬ್ಬ ಡಿಜೆ ಮ್ಯೂಸಿಕ್ ಡಿಜೆ ಅಂತ ಈ ಒಂದು ಮೇಲ್ನೋಟಕ್ಕೆ ಒಂದು ಫ್ರೇಮ್ ವರ್ಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅಂದ್ರೆ ಆರ್ಗನೈಸ್ ಮಾಡಿದ್ದು ಸಂಜನಾ ವ್ಯಾಪಾರ ಮಾಡಿದ್ದು ಡಿಜೆ ಮೇನ್ ಸಪ್ಲೈಯರ್ ಬಂದ್ಬಿಟ್ಟು ಲೂಮ್ ಪೇಪರ್ ಈ ಹಿಂದೆ ಪ್ರಶಾಂತ್ ಈ ಹಿಂದೆ ನೀವು
ಇದೆ ಸಂಜನಾ ಅವರು ಶ್ರೀಲಂಕಾಗೆ ಹೋಗಿದ್ರು ಕೆಸಿನೋಗೆ ಹೋಗಿದ್ರು ಇದರಲ್ಲಿ ಜಮೀರ್ ಅವರು ಕೂಡ ಇದರಲ್ಲಿ ಭಾಗಿಯಾಗಿದ್ರು ಅಂತ ಒಂದು ಗಂಭೀರ ಆರೋಪವನ್ನ ಮಾಡಿದ್ರಿ ಇಲ್ಲಿವರೆಗೂ ಬಂದಿದೆ ಪ್ರಶಾಂತ್ ಅದು ಈಗ ಅದು ಕೋರ್ಟ್ ಮೆಟ್ಟಲೇರಿದೆ ಇದು ಮಾನಸ ಮುಖದಮೆ ಕೇಸ್ ಆಗಿದ್ರಿಂದ ಅವರ ಹೆಸರನ್ನ ನಾನು ಮತ್ತು ಶಾಸಕರ ಹೆಸರನ್ನ ಉಲ್ಲೇಖ ಮಾಡೋದಿಲ್ಲ ಪ್ರಭಾವಿ ಶಾಸಕರ ಹೆಸರನ್ನ ನಾನು ಅನೇಕ ಬಾರಿ ಜಾರಿ ನಿರ್ದೇಶನಾಲಯಕ್ಕೆ ಈಗ ಬಂದಿರತಕ್ಕಂತ ಇನ್ವೆಸ್ಟಿಗೇಷನ್ ಅಲ್ಲಿ ನಾನು ಅದಕ್ಕೆ ಸಹಕಾರ ಮಾಡ್ತಾ ಇದ್ದೇನೆ ಅದರ ಬಗ್ಗೆ ಇವತ್ತಿನ ಪ್ರಸ್ತಾಪ ಬೇಡ ಯಾಕೆಂದ್ರೆ ಅದು ಕೋರ್ಟಿನ ಉಲ್ಲೇಖ ಆಗುತ್ತೆ ಬಿಕಾಸ್ ಐ ಹ್ಯಾವ್ ಪ್ರಾಮಿಸ್ಡ್ ದಟ್ ಐ ವಿಲ್ ನಾಟ್ ಟೇಕ್ ದಿ ನೇಮ್ ಟಿಲ್ ದಿ ಕೋರ್ಟ್ ಇಸ್ ಡಿಸ್ಪೋಸ್ಡ್ ಸೋ ಅದರ ಬಗ್ಗೆ ನಾನು ಈಗ ಮಾತಾಡಲ್ಲ